ಸ್ಫಟಿಕ ಇದು ಒಂದು ವಿಧವಾದ ಉಪ್ಪು. ಪೊಟ್ಯಾಷಿಯಂ ಅಲಮ್ ಅಥವಾ ಅಮೋನಿಯಂ ಅಲಮ್ ರೂಪದಲ್ಲಿ ಇರುತ್ತೆ. ಇದು ನೋಡಲು ಕಲ್ಲುಪ್ಪಿನಂತೆ ಕಾಣಿಸುತ್ತೆ. ಸ್ಫಟಿಕವನ್ನು ಇಂಗ್ಲಿಷ್ನಲ್ಲಿ ಅಲಮ್ ಅಂತ ಕರೀತಾರೆ, ಹಿಂದಿಯಲ್ಲಿ ಫಿಟ್ಕಾರಿ ಅಂತ ಕರೀತಾರೆ. ಅದೇ ಸಂಸ್ಕೃತದಲ್ಲಿ ಸ್ಫಟಿಕರಿ, ಸುರರಾಷ್ಟ್ರ, ಕಾಮಾಕ್ಷಿ, ತುವರಿ ಅಂತ ಕರೀತಾರೆ. ಆಯುರ್ವೇದ ವೈದ್ಯರು ಇದನ್ನು ಪುನರುಜ್ಜೀವನಗೊಳಿಸುವ ದ್ರವ್ಯ ಅಂತ ಉಲ್ಲೇಖಿಸಿದ್ದಾರೆ. ರಸತರಂಗಿಣಿಯಲ್ಲಿ ಇದನ್ನು ಪಿತ್ತ ಕಫ ನಾಶಕ ಅಂತ ಹೇಳಲಾಗಿದೆ. ಚರಕ ಸಂಹಿತೆಯಲ್ಲಿ ಕೂಡ ಇದರ ಉಲ್ಲೇಖವಿದೆ. NMF ಅಂದರೆ ನ್ಯಾಚುರಲ್ ಮಾಯಿಶ್ಚರೈಸಿಂಗ್ ಫ್ಯಾಕ್ಟರ್, ಇದರ ಗುಣ ಕಡಿಮೆ ಮಾಡುತ್ತೆ. ಇದರಿಂದ ನಮ್ಮ ಚರ್ಮದಲ್ಲಿರುವ ಡೆಡ್ ಸೆಲ್ಸ್ ಲೂಸ್ ಆಗುತ್ತವೆ ಮತ್ತು ಈ ಡೆಡ್ ಸೆಲ್ಸ್ ತೆಗೆಯಲು ಸಹಾಯ ಆಗುತ್ತದೆ. ಜೀವಂತ ಕೋಶಗಳು ಹೊರಬರುತ್ತವೆ, ಮುಖದ ಕಾಂತಿ ಹೆಚ್ಚುತ್ತದೆ. ಅಷ್ಟೇ ಅಲ್ಲ, ಸ್ಫಟಿಕ ಆಸ್ಟ್ರಿಂಜೆಂಟ್ ಗುಣ ಕೂಡ ಹೊಂದಿದೆ. ಸ್ಫಟಿಕ ಮುಖಕ್ಕೆ ಹಚ್ಚೋದ್ರಿಂದ ಸ್ಕಿನ್ ಪೋರ್ಸ್ ಮುಚ್ಚಲ್ಪಡುತ್ತವೆ, ಸ್ಕಿನ್ ಟೈಟ್ ಆಗುತ್ತದೆ. ಆದ್ರಿಂದಲೇ ಸ್ಫಟಿಕ ಬಳಸೋದ್ರಿಂದ ರಿಂಕಲ್ಸ್ ಕಡಿಮೆ ಕಾಣಿಸುತ್ತವೆ. ಪೆಟ್ಟು ಬಡದಾಗ ರಕ್ತಸ್ರಾವ ಆಗುತ್ತಿದ್ರೆ ಸ್ಫಟಿಕ ಹಚ್ಚಿದ್ರೆ ಆಸ್ಟ್ರಿಂಜೆಂಟ್ ಗುಣಗಳಿಂದಾಗಿ ರಕ್ತಸ್ರಾವ ನಿಲ್ಲುತ್ತದೆ. ಇಲ್ಲಿ ಸ್ಫಟಿಕ ಮುಖಕ್ಕೆ ಹೇಗೆ ಬಳಸಬೇಕು ಅಂದರೆ, ಅರ್ಧ ಚಮಚ ಸ್ಫಟಿಕದ ಪುಡಿ, ಅದರಲ್ಲಿ ಅರ್ಧ ಚಮಚ ಅಕ್ಕಿ ಹಿಟ್ಟು ಕಲಿಸಬೇಕು. ಆಮೇಲೆ 2 ಚಮಚದಷ್ಟು ಮೊಸರು ಹಾಕಿ ಚೆನ್ನಾಗಿ ಇದನ್ನು ಕಲಿಸ್ಕೊಂಡು ಪೇಸ್ಟ್ ಮಾಡ್ಕೊಳ್ಬೇಕು. ಇದನ್ನು ಏನು ಮಾಡಬೇಕು, ಮುಖಕ್ಕೆ ಮಾಸ್ಕ್ ಆಗಿ ಹಚ್ಕೊಳ್ಬೇಕು. 15 ನಿಮಿಷದ ನಂತರ ಇದನ್ನು ತಣ್ಣೀರಿನಿಂದ ತೊಳೆದುಕೊಳ್ಬೇಕು. ಇಲ್ಲಿ ಅಕ್ಕಿ ಹಿಟ್ಟು ಕೂಡ ಏನಂತಂದರೆ ಡೆಡ್ ಸೆಲ್ಸ್ ತೆಗೆಯಲು ಸಹಾಯ ಮಾಡುತ್ತೆ. ಈ ಪೇಸ್ಟು ನಮ್ಮ ಚರ್ಮಕ್ಕೆ ಆ್ಯಂಟಿ ಏಜಿಂಗ್ ಗುಣ ಕೊಡುತ್ತೆ. ಅಂದರೆ ಚರ್ಮ ಹೆಂಗಾಗಿ ಕಾಣಿಸುತ್ತೆ, ಲೂಸ್ ಏನು ಸ್ಕಿನ್ ಏನಿದೆಯಲ್ಲ, ಅಂದರೆ ಜೋತು ಬೀಳ್ತಕ್ಕಂಥ ಚರ್ಮ, ಅದು ಟೈಟ್ ಆಗುತ್ತೆ. ಹೀಗೆ ಬಳಸುತ್ತಾ ಹೋದರೆ ಪಿಗ್ಮೆಂಟೇಷನ್ ಕೂಡ ಕಡಿಮೆ ಆಗುತ್ತೆ. ನಮ್ಮ ಚರ್ಮ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗುತ್ತೆ. ಬ್ಲ್ಯಾಕ್ ಹೆಡ್ಸ್ ಆಗಿರ್ಬೋದು, ಪಿಂಪಲ್ಸು, ಇವೆಲ್ಲ ಏನಂತಂದರೆ ನಿವಾರಣೆ ಆಗುತ್ತವೆ. ಯಾಕೆಂದರೆ ಸ್ಫಟಿಕ ಆ್ಯಂಟಿ ಬ್ಯಾಕ್ಟೀರಿಯಲ್ ಗುಣ ಕೂಡ ಹೊಂದಿದೆ. ಇನ್ನು ಇದರಲ್ಲಿರ್ತಕ್ಕಂಥ ಆ್ಯಂಟಿಸೆಪ್ಟಿಕ್ ಗುಣ ಏನಂತಂದರೆ, ಇದು ಶೇವ್ ಮಾಡಿದ ಮೇಲೆ ಏನು ಮಾಡ್ತಾರೆ, ಇದನ್ನು ಸ್ಫಟಿಕದಿಂದ ಉಜ್ಜುತ್ತಾರೆ. ಸ್ಫಟಿಕ ತುಂಬಾ ಕಡಿಮೆ ಬೆಲೆಯಲ್ಲಿ ಸಿಕ್ಕರೂ ಕೂಡ ಏನಂತಂದರೆ ಇದರಲ್ಲಿ ಆ್ಯಂಟಿಸೆಪ್ಟಿಕ್ ಮತ್ತು ಆಸ್ಟ್ರಿಂಜೆಂಟ್ ಎರಡೂ ಗುಣಗಳು ಇದರಲ್ಲಿ ಕಂಡುಬರುತ್ತವೆ. ಸ್ಫಟಿಕ ಓರಲ್ ಹೆಲ್ತ್ಗೆ ಅಂದರೆ ಬಾಯಿಯ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಒಸಡಿನಿಂದ ರಕ್ತಸ್ರಾವ ಆಗುತ್ತಿದ್ರೆ ಇದನ್ನು ಬಳಸಿದರೆ ರಕ್ತಸ್ರಾವ ಕಡಿಮೆ ಆಗುತ್ತೆ. ಸ್ಫಟಿಕ ಬಾಯಿಯ ದುರ್ವಾಸನೆ ತಡೆಗಟ್ಟುತ್ತೆ. ಜರ್ನಲ್ ಆಫ್ ಕ್ಲಿನಿಕಲ್ ಆ್ಯಂಡ್ ಡಯಾಗ್ನೋಸ್ಟಿಕ್ ರಿಸರ್ಚ್ನಲ್ಲಿ ಒಂದು ಅಧ್ಯಯನದ ವರದಿ ಪ್ರಕಾರ ಸ್ಫಟಿಕದ ನೀರಿನಿಂದ ಮೌತ್ ವಾಶ್ ಮಾಡಿಕೊಂಡ್ರೆ ನಮ್ಮ ಬಾಯಿಯ ಆರೋಗ್ಯ ಸುಧಾರಿಸುತ್ತೆ. ಹಲ್ಲುಗಳ ಮೇಲೆ ಉಂಟಾಗ್ತಕ್ಕಂಥ ಪ್ಲೇಕ್ ಏನಿದೆಯಲ್ಲ, ಅದು ಕಡಿಮೆ ಆಗುತ್ತೆ. ಹಲ್ಲುಗಳ ಹೊಳಪು ಹೆಚ್ಚುತ್ತೆ. ಸ್ಫಟಿಕ ವಿಶ್ವದ ಶಕ್ತಿಶಾಲಿ ಡಿಯೋಡ್ರೆಂಟ್ ಅಂತ ಕೂಡ ಹೇಳ್ಬೋದು. ಸ್ಫಟಿಕ ಒಳ್ಳೆಯ ಸುಗಂಧ ಹೊಂದಿಲ್ಲ, ಆದರೂ ಕೂಡ ಏನಂತಂದರೆ ನಮ್ಮ ಶರೀರದಿಂದ ದುರ್ಗಂಧ ಹೊರಬರಲು ಬಿಡಲ್ಲ. ಸ್ಫಟಿಕದ ಕಲ್ಲನ್ನು ನೀರಿನಲ್ಲಿ ಅದ್ದಿ ನಾವೇನು ಮಾಡಬೇಕು, ಅಂಡರ್ ಆರ್ಮ್ಸ್ನಲ್ಲಿ ಉಜ್ಜಿದ್ರೆ ಇದು ನ್ಯಾಚುರಲ್ ಡಿಯೋಡ್ರೆಂಟ್ ಆಗಿ ಕೆಲಸ ಮಾಡುತ್ತೆ, ದುರ್ವಾಸನೆ ಬರೋದಿಲ್ಲ. ಅಷ್ಟೇ ಅಲ್ಲ, ಡಾರ್ಕ್ ಅಂಡರ್ ಆರ್ಮ್ಸ್ ಕೂಡ ಏನಂತಂದರೆ ಇದರಿಂದ ಡಾರ್ಕ್ ಕಲರ್ ಏನಿದೆಯಲ್ಲ ಅದು ಕೂಡ ಹೋಗುತ್ತೆ. ಆಮೇಲೆ ಬಾಡಿ ಟ್ಯಾನಿಂಗ್ ಕೂಡ ಇದು ಕಡಿಮೆ ಮಾಡುತ್ತೆ. ಮೂಲವ್ಯಾಧಿ ಸಮಸ್ಯೆ ಇದ್ದಾಗ ಇದನ್ನು ಹೇಗೆ ಬಳಸಬೇಕಂದ್ರೆ, ಒಂದು ಟಬ್ಗೆ ಸ್ವಲ್ಪ ಬಿಸಿನೀರು ಹಾಕಿ ಅದರಲ್ಲಿ 1-2 ಚಮಚದಷ್ಟು ಸ್ಫಟಿಕದ ಪುಡಿ, ಅಲಮ್ ಪೌಡರ್ ಏನಿದೆಯಲ್ಲ ಅದನ್ನು ಹಾಕಿ ಕಲಸಿ ಈ ನೀರಿನಲ್ಲಿ 15 ನಿಮಿಷ ಕುಳಿತುಕೊಂಡ್ರೆ ತಕ್ಷಣ ನೋವೇನಿದೆಯಲ್ಲ ಅದು ನಿವಾರಣೆ ಆಗುತ್ತೆ, ರಿಲೀಫ್ ಸಿಗುತ್ತೆ. ಆಮೇಲೆ ಗಂಟಲಿನ ಕೆರೆತ ಇದ್ದಾಗ ಇಂಥ ಸಮಯದಲ್ಲಿ ಏನು ಮಾಡಬೇಕು, ಬಿಸಿ ನೀರಿಗೆ ಸ್ವಲ್ಪ ಸ್ಫಟಿಕದ ಪುಡಿ ಹಾಕಿ ಬಾಯಿ ಮುಕ್ಕಳಿಸ್ಬೇಕು, ಗಾರ್ಗ್ಲಿಂಗ್ ಮಾಡಬೇಕು. ಇದರಿಂದ ಏನಾಗುತ್ತೆ, ಗಂಟಲಿನ ಕೆರೆತ ಕಡಿಮೆ ಮಾಡುತ್ತೆ. ಆಮೇಲೆ ಕಫ ತಡೆಗಟ್ಟಲು ಇದು ಸಹಾಯ ಮಾಡುತ್ತೆ. ಇನ್ನು ನಮ್ಮ ಸ್ಕಿನ್ಗೆ ಬಳಸುವಾಗ ಇದನ್ನು ಬಹಳಷ್ಟು ಬಳಸಬಾರ್ದು, ಸ್ಕಿನ್ ಡ್ರೈ ಆಗುವ ಸಾಧ್ಯತೆ ಇರುತ್ತೆ. ಆದರೆ ಆಯಿಲಿ ಸ್ಕಿನ್ ಇದ್ದವರಿಗೆ ಇದು ತುಂಬಾ ಒಳ್ಳೆಯದು. ಮತ್ತೊಂದು ವಿಷಯ ನಾವಿಲ್ಲಿ ನೆನ್ಪಿಡಬೇಕು, ಕಣ್ಣು ಒಳಗೆ ಇದನ್ನು ತಪ್ಪಿಯೂ ಬಳಸಬಾರ್ದು, ಕಣ್ಣುಗಳಿಗೆ ಇದನ್ನು ಹಚ್ಚಬಾರ್ದು. ಭಸ್ಮ ತಯಾರಿಸ್ಕೊಳ್ಳೋದು ಕೂಡ ತುಂಬಾ ಸುಲಭ. ಇದನ್ನು ಚೆನ್ನಾಗಿ ತೊಳೆದುಕೊಂಡು ಬಟ್ಟೆಯಿಂದ ನಾವು ಒರೆಸ್ಕೊಳ್ಬೇಕು, ಸಣ್ಣ ತುಂಡುಗಳಾಗಿ ಇದನ್ನು ಮಾಡಿಕೊಳ್ಬೇಕು. ಆಮೇಲೆ ಈ ತುಂಡುಗಳನ್ನು ನಾವು ಏನು ಮಾಡಬೇಕು, ಕಬ್ಬಿಣದ ಕಡಾಯಿಯಲ್ಲಿ ಕಾಯಿಸಬೇಕು. ಇದು ಮೊದಲು ದ್ರವ ರೂಪಕ್ಕೆ ಬರುತ್ತೆ, ಆಮೇಲೆ ಮತ್ತೆ ಗಟ್ಟಿಯಾಗುತ್ತದೆ. ತಂಪು ಆದಮೇಲೆ ಇದನ್ನು ಚೆನ್ನಾಗಿ ಪುಡಿ ಮಾಡಿಕೊಳ್ಬೇಕು. ಆಮೇಲೆ
ಒಂದು ಏರ್ ಟೈಟ್ ಗ್ಲಾಸ್ ಜಾರ್ನಲ್ಲಿ ಇದನ್ನು ಹಾಕಿಡಬೇಕು. ಈ ಪುಡಿಯೇ ಏನಂತಂದರೆ ಸ್ಫಟಿಕ ಭಸ್ಮ. ಇದು ಆಯುರ್ವೇದದ ಅಂಗಡಿಗಳಲ್ಲಿ ಕೂಡ ಸಿಗುತ್ತೆ. ಇದನ್ನು ಶುಭ್ರ ಭಸ್ಮ, ತುವರಿ ಭಸ್ಮ, ಫಟಕಿ ಭಸ್ಮ ಅಂತ ಕೂಡ ಕರೀತಾರೆ. ಇದು ಸ್ಫಟಿಕ ಭಸ್ಮದ ಮುಖ್ಯ ಗುಣ ಏನು ಅಂದರೆ ಇದು ಕಫ ಒಣಗಿಸುತ್ತದೆ. ಇದರ ಹಿಮೋಸ್ಟ್ಯಾಟಿಕ್, ಆ್ಯಂಟಿ ಇನ್ಫ್ಲಮೇಟರಿ ಮತ್ತು ಆ್ಯಂಟಿಸೆಪ್ಟಿಕ್ ಗುಣಗಳಿಂದಾಗಿ ಇದನ್ನು ನ್ಯುಮೋನಿಯಾ, ಬ್ರಾಂಕೈಟಿಸ್, ಕ್ರೋನಿಕ್ ಕಫ್, ಆಮೇಲೆ ಹೆಮಾಟೇಮೆಸಿಸ್ ಅಂದರೆ ವಾಮಿಟಿಂಗ್ನಲ್ಲಿ ರಕ್ತ ಬೀಳೋದು, ಈ ಸಮಸ್ಯೆಗಳಲ್ಲಿ ಇದನ್ನು ಬಳಸಲಾಗುತ್ತೆ. ಯಾವುದೇ ರೀತಿಯ ಉಸಿರಾಟದ ಸಮಸ್ಯೆ, ಫುಪ್ಪುಸಗಳಿಗೆ ಸಂಬಂಧಿಸಿದ ಯಾವುದೇ ಸಮಸ್ಯೆ ಇದ್ದರೂ ಇದು ಲಾಭಕಾರಿಯಾಗಿದೆ. ಲಿವರ್ನ ಸಮಸ್ಯೆಗಳಿಗೂ ಇದು ಒಳ್ಳೆಯದು. ಆಮೇಲೆ ಇದರ ಆ್ಯಂಟಿ ಇನ್ಫ್ಲಮೇಟರಿ ಮತ್ತು ಆಸ್ಟ್ರಿಂಜೆಂಟ್ ಗುಣಗಳಿಂದಾಗಿ ಅಲ್ಸರೇಟಿವ್ ಕೊಲೈಟಿಸ್ ಆಗಿರ್ಬೋದು, ಪೆಪ್ಟಿಕ್ ಅಲ್ಸರ್ ಅಂದರೆ ಜಠರದ ಹುಣ್ಣು, ಮೌತ್ ಅಲ್ಸರ್ಸ್ ಆಗಿರ್ಬೋದು, ಹೀಗೆ ವಿವಿಧ ರೀತಿಯ ಹುಣ್ಣುಗಳಿಗೆ ಈ ಸ್ಫಟಿಕ ಭಸ್ಮ ರಾಮಬಾಣ ಅಂತ ಹೇಳಲಾಗಿದೆ. ನಮ್ಮ ದೇಹ ಸರಿಯಾಗಿ ಕೆಲಸ ಮಾಡಲು ನಮ್ಮ ರಕ್ತ ಶುದ್ಧವಾಗಿರಬೇಕು. ನಮ್ಮ ರಕ್ತ ಶುದ್ಧ ಮಾಡುವಲ್ಲಿ ಈ ಸ್ಫಟಿಕ ಭಸ್ಮ ಸಹಾಯ ಮಾಡುತ್ತೆ. ಆಯುರ್ವೇದದಲ್ಲಿ ಇದನ್ನು ರಕ್ತ ನಿವಾರಣಾ ಔಷಧಿ ಅಂತ ಹೇಳಲಾಗಿದೆ. ಆಯುರ್ವೇದದ ಪ್ರಕಾರ ಸ್ಫಟಿಕ ಭಸ್ಮವು ಕಸಹರ ಅಂದರೆ ಕೆಮ್ಮು ನಿವಾರಿಸುತ್ತದೆ, ಅನುಲೋಮನ ಅಂದರೆ ಉಸಿರಾಟವನ್ನು ಸುಧಾರಿಸುತ್ತದೆ, ದೀಪನ ಅಂದರೆ ಹೊಟ್ಟೆಯಾಗ್ನಿ ಜಠರಾಗ್ನಿ ಹೆಚ್ಚಿಸುತ್ತದೆ, ವ್ಯಾನರೂಪಾನ ಅಂದರೆ ಗಾಯಗಳನ್ನು ಗುಣಪಡಿಸುತ್ತದೆ, ಕಾಂತ್ಯ ಅಂದರೆ ಗಂಟಲು ನೋವು ನಿವಾರಿಸುತ್ತದೆ, ದಹಹರ ಅಂದರೆ ಉರಿಯೂತ ನಿವಾರಿಸುತ್ತದೆ. ಮಹಿಳೆಯರಿಗಂತೂ ಈ ಸ್ಫಟಿಕ ಭಸ್ಮ ತುಂಬಾ ಉಪಯುಕ್ತವಾಗಿದೆ. ಅಮೆನೋರಿಯಾ ಅಂದರೆ ಮುಟ್ಟು ಆಗದೆ ಇದ್ದಾಗ, ಮೆನೋರ್ಹೇಜಿಯಾ ಅಂದರೆ ದೀರ್ಘಕಾಲದ ರಕ್ತಸ್ರಾವ ಸಮಸ್ಯೆ ಇದ್ದಾಗ, ಮೆಟ್ರೋರ್ಹೇಜಿಯಾ ಅಂದರೆ ನಿಯಮಿತ ಋತುಚಕ್ರದ ನಡುವೆ ರಕ್ತಸ್ರಾವ ಆಗುವುದು ಇಂಥ ಸಮಸ್ಯೆ ಇದ್ದಾಗ, ಮತ್ತು ಮೀನೋಮೆಟ್ರೋರ್ಹೇಜಿಯಾ ಅಂದರೆ ಆಗಾಗ್ಗೆ ಸಂಭವಿಸುವ ಅತಿಯಾದ ಗರ್ಭಾಶಯದ ರಕ್ತಸ್ರಾವ, ಮತ್ತು ಅಬ್ಡಾಮಿನಲ್ ಕ್ರ್ಯಾಂಪ್ಸ್ ಹೊಟ್ಟೆಯ ಸೆಳೆತ, ಈ ಎಲ್ಲ ಸಮಸ್ಯೆಗಳಿಗೆ ಇದು ಲಾಭ ಕೊಡುತ್ತದೆ. ಆಮೇಲೆ ಇದನ್ನು ಆಗಾಗ್ಗೆ ಗಾರ್ಗ್ಲಿಂಗ್ ಮಾಡೋದರಿಂದ, ಗಾರ್ಗ್ಲಿಂಗ್ ಮಾಡಲು ಇದನ್ನು ಈ ಸ್ಫಟಿಕ ಭಸ್ಮವನ್ನು ಬಳಸೋದ್ರಿಂದ ಜೀವನದಲ್ಲಿ ಡೆಂಟಿಸ್ಟ್ ಹತ್ರ ಹೋಗೋ ಪರಿಸ್ಥಿತಿ ಬರಲ್ಲ, ಸಂಪೂರ್ಣ ಬಾಯಿಯ ಆರೋಗ್ಯ ಕೂಡ ಸುಧಾರಿಸುತ್ತೆ. ಇದು ಹಾನಿಕಾರಕ UVA ಮತ್ತು UVB ಕಿರಣಗಳಿಂದ ಉಂಟಾಗ್ತಕ್ಕಂಥ ಆಕ್ಸಿಡೇಟಿವ್ ರ್ಯಾಡಿಕಲ್ ಹಾನಿಯಿಂದ ನಮ್ಮ ಚರ್ಮವನ್ನು ರಕ್ಷಿಸಲು ಸಹಾಯ ಮಾಡುತ್ತೆ. ರಿಂಕಲ್ಸ್ ಅಂದರೆ ಸುಕ್ಕುಗಳು, ಕಲೆಗಳಾಗಿರ್ಬೋದು, ಪಿಂಪಲ್ಸ್, ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್, ಇವುಗಳಿಗೆ ಚಿಕಿತ್ಸೆ ನೀಡಲು ಈ ಸ್ಫಟಿಕ ಭಸ್ಮ ಸಹಾಯ ಮಾಡುತ್ತೆ. ಇನ್ನು ಸ್ಫಟಿಕ ಭಸ್ಮ ಹೇಗೆ ತೆಗೆದುಕೊಳ್ಬೇಕು, ಎಷ್ಟು ಪ್ರಮಾಣದಲ್ಲಿ ತೆಗೆದುಕೊಳ್ಬೇಕು, ಇದನ್ನು ನಾವೇನು ಮಾಡಬೇಕು, ತುಂಬ ಕಡಿಮೆ ಪ್ರಮಾಣದಲ್ಲಿ ಅಂದರೆ ಮಿಲಿಗ್ರಾಮ್ ಕ್ವಾಂಟಿಟಿಯಲ್ಲಿ 125 ಮಿಲಿಗ್ರಾಮ್ನಿಂದ 250 ಮಿಲಿಗ್ರಾಮ್ನಷ್ಟು ಮಾತ್ರ ತೆಗೆದುಕೊಳ್ಬೇಕು. ಅದು ಜೇನುತುಪ್ಪದಲ್ಲಿ ಬೆರೆಸಿ ಸೇವಿಸಬೇಕು. ಅದು ಊಟ ಆದಮೇಲೆ ತಿನ್ನಬೇಕು. ದಿನದಲ್ಲಿ 2 ಸಲ ಇದನ್ನು ಸೇವಿಸಬೇಕು. ಇನ್ನು ಕಾನ್ಸ್ಟಿಪೇಷನ್ ಇದ್ದಾಗ, ಪೈಲ್ಸ್ ಇದ್ದಾಗ, ಅಥವಾ ಓವರ್ ಬ್ಲೀಡಿಂಗ್ ಇದ್ದಾಗ, ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಇದ್ದಾಗ, ಒಂದು ಬಾಳೆಹಣ್ಣು ತೆಗೆದುಕೊಂಡು ನಡು ಸೀಳಿ ಅದರಲ್ಲಿ ಚಿಟಿಕೆಯಷ್ಟು ಸ್ಫಟಿಕ ಭಸ್ಮ ಹಾಕಿ ತಿನ್ನಬೇಕು. ಇನ್ನು ಗಾಯ ಆದಾಗ ತುಪ್ಪದಲ್ಲಿ ಕಲಸಿ ಹಚ್ಚಬೇಕು. ಇದು ಕೂಡ ಏನಂತಂದರೆ ಗಾಯ ಬೇಗ ವಾಸಿಯಾಗುತ್ತೆ. ಮತ್ತು ಸ್ಫಟಿಕ ಭಸ್ಮ ಸೇವಿಸುವ ಮುನ್ನ ವೈದ್ಯರ ಸಲಹೆ ತೆಗೆದುಕೊಳ್ಳೋದು ತುಂಬಾ ಮುಖ್ಯ, ಯಾಕೆಂದರೆ ಇದು ಬಹಳ ದಿನ ಸೇವಿಸಬಾರದು. ಸರಿ, ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.